ಕಾಡಿಗಾಗೆ ಕಾಡುತ್ತಿದ್ದಾಳ ಕಾಳಿ. ಭೈರಾದೇವಿಗೆ ಇದೆಂತ ಸಂಕಟ. ರಾಧಿಕಾ ಕುಮಾರಸ್ವಾಮಿ ತಮ್ಮದೇ ಶಮಿಕಾ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಿ ನಟಿಸುತ್ತಿರುವ ಸಿನಿಮಾ ಭೈರಾದೇವಿ. ಈ ಚಿತ್ರದಲ್ಲಿ ರಾಧಿಕಾ ಅಘೋರಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರೋದು ಎಲ್ಲರಿಗೂ ತಿಳಿದಿರೋ ವಿಚಾರ. ಆದರೆ ಯಾರಿಗೂ ಗೊತ್ತಿಲ್ಲದ ಅಗೋಚರ ಶಕ್ತಿಯೊಂದು ಪದೇ ಪದೇ ಭೈರಾದೇವಿಯನ್ನು ಕಾಡುತ್ತಿರೋ ವಿಚಾರ ಇಲ್ಲಿದೆ ಕೇಳಿ. ಶ್ರೀ ಜೈ ನಿರ್ದೇಶನದಲ್ಲಿ ರಮೇಶ್ ಅರವಿಂದ್, ರವಿಶಂಕರ್, ರಂಗಾಯಣ ರಘು, ರಾಧಿಕಾ ಪ್ರಧಾನ ಪಾತ್ರದಲ್ಲಿ ನಟಿಸುತ್ತಿರೋ ಸಿನಿಮಾ ಭೈರಾದೇವಿ. ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಚಿತ್ರ ವಿಚಿತ್ರ ಸೆಟ್ಗಳನ್ನ ನಿರ್ಮಿಸಿ ಕಳೆದೊಂದು ವರ್ಷದಿಂದ ನಿರಂತರವಾಗಿ ಈ ಸಿನಿಮಾಗಾಗಿ ಕೆಲಸ ನಿರ್ವಹಿಸಲಾಗುತ್ತಿದೆ. ಕಂಠೀರವ ಸ್ಟುಡಿಯೋ, ಮೋಹನ್ ಬಿಕೆರೆ ಸ್ಟುಡಿಯೋ ಸೇರಿದಂತೆ ನಾನಾ ಕಡೆಗಳಲ್ಲಿ ಭೈರಾದೇವಿಗಾಗಿ ಚಿತ್ರೀಕರಣವನ್ನ ನಡೆಸಲಾಗಿದೆ. ಅದೆಲ್ಲವೂ ಸರಾಗವಾಗಿಯೇ ನೆರವೇರಿದೆ. ಆದರೆ ಅದೊಂದು ಸ್ಮಶಾನದಲ್ಲಿ ಮಾತ್ರ ಏನೇ ತಿಪ್ಪರಲಾಗ ಹಾಕಿದರೂ ನೆಮ್ಮದಿಯಾಗಿ ಶೂಟಿಂಗ್ ಮಾಡಲು ಸಾಧ್ಯವಾಗುತ್ತಿಲ್ಲ. ದಿನಕ್ಕೊಂದು ಕುರಿ ಬಲಿ ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಆ ಸ್ಮಶಾನದಲ್ಲಿ ಚಿತ್ರೀಕರಣ ಆರಂಭಿಸೋ ಮುನ್ನ ಪ್ರತಿ ದಿನ ಬೆಳಗ್ಗೆ ಕುರಿಯೊಂದನ್ನ ಬಲಿ ಕೊಡಲಾಗುತ್ತಿದೆ. ಚಿತ್ರೀಕರಣಕ್ಕೂ ಮುಂಚೆ ಸಾಕಷ್ಟು ಪೂಜಾ ವಿಧಿವಿಧಾನಗಳನ್ನ ಕೂಡ ನಡೆಸಲಾಗಿದೆ. ಏನೇ ಮಾಡಿದರೂ ಕಾಳಿ ಮಾತೆಯ ಅವತಾರದಲ್ಲಿ ರಾಧಿಕಾ ನೃತ್ಯವನ್ನ ಮಾತ್ರ ನೆಮ್ಮದಿಯಾಗಿ ಸೆರೆ ಹಿಡಿಯಲು ಸಾಧ್ಯವಾಗಿಲ್ಲ. ಅದು ಶಾಂತಿನಗರದ ರುದ್ರಭೂಮಿ. ಅವತ್ತೊಂದು ದಿನ ಚಿತ್ರೀಕರಣಕ್ಕಾಗಿ ಸಕಲ ತಯಾರಿಯನ್ನು ಮಾಡಿಕೊಳ್ಳಲಾಗಿತ್ತು. ಬೃಹತ್ ಶಾಮಿಯಾನವನ್ನ ಹಾಕಿ ಚಿತ್ರ ತಂಡವನ್ನ ಅಣಿಗೊಳಿಸಲಾಗಿತ್ತು. ಬೆಳಗ್ಗೆದ್ದು ಶೂಟಿಂಗ್ ಶುರು ಮಾಡಬೇಕೆಂದುಕೊಂಡಿದ್ದರಷ್ಟೇ. ಅಷ್ಟರಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಸಾವಿನ ಸುದ್ದಿ ಅವರ ಸಿಡಿಲಿನಂತೆ ಬಂದು ರಾಚಿತ್ತು. ಅದಕ್ಕೂ ಮುಂಚೆ ಕೂಡ ಸಾಕಷ್ಟು ಬಾರಿ ಈ ಶೂಟಿಂಗ್ ನಿಂತ ನಿದರ್ಶನಗಳು ಇವೆ. ಇನ್ನು ಇಲ್ಲಿ ಶೂಟಿಂಗ್ ಮಾಡಲು ಸಾಧ್ಯವಿಲ್ಲವೆಂದು ಇಂದಿರಾನಗರದ ಬಳಿಯ ಕಲ್ಲಪಲ್ಲಿ ಸ್ಮಶಾನದಲ್ಲಿ ಚಿತ್ರೀಕರಣ ನಡೆಸಲು ಪ್ಲಾನ್ ಮಾಡಿದ್ದರು. ಆದರೆ ಅಲ್ಲಿಯೂ ನಾನಾ ರೀತಿಯ ಅಡೆತಡೆಗಳು ಉಂಟಾದವು. ಕಳೆದ ವಾರ ಮತ್ತೆ ಶಾಂತಿನಗರದ ರುದ್ರಭೂಮಿಯಲ್ಲೇ ಶೂಟಿಂಗ್ ನೆರವೇರಿಸುವ ಪ್ಲಾನ್ ಮಾಡಿಕೊಂಡು ಎಂದಿನಂತೆ ಕುರಿಯೊಂದನ್ನು ಬಲಿಕೊಟ್ಟು ಕೆಲಸ ಶುರು ಮಾಡಿದ್ದರಷ್ಟೇ. ಘೋರಿಯೊಂದರ ಮೇಲೆ ನಿಂತು ದೃಶ್ಯಕ್ಕಾಗಿ ನಟಿಸಿ ಕೆಳಗಿಳಿಯುತ್ತಿದ್ದಂತೆ ಆಯತಪ್ಪಿ ಕೆಳಕ್ಕೆ ಬಿದ್ದರು ರಾಧಿಕಾ. ತಕ್ಷಣ ಅವರಿಗೆ ಡಾಕ್ಟರ್ ಬಳಿ ಟ್ರೀಟ್ಮೆಂಟ್ ಕೊಡಿಸಿದ್ದು ಆಯಿತು. ಆದರೆ ಈವರೆಗೂ ಅವರ ಬೆನ್ನುಹುರಿಗೆ ಬಿದ್ದ ಪೆಟ್ಟು ಗುಣವಾಗೇ ಇಲ್ಲ. ಈ ಕಾರಣದಿಂದ ಶೂಟಿಂಗ್ ಮತ್ತಷ್ಟು ತಡವಾಗಿದೆ. ಇದನ್ನೆಲ್ಲ ಕಂಡವರು ಭೈರಾದೇವಿಯ ಕುರಿತಾದ ಸಿನಿಮಾವನ್ನ ರೂಪಿಸೋದು ಅಷ್ಟು ಸುಲಭದ ಕೆಲಸವಲ್ಲ. ಅದು ಮಾತೆ ಕಾಳಿಯ ವೇಷ ಧರಿಸಿ ಸಿನಿಮಾ ಮಾಡೋದೆಂದರೆ ಸುಮ್ಮನೆ ಮಾತಲ್ಲ. ಅಡಿಗಡಿಗೂ ಇಂಥ ಸಂದಿಗ್ಧತೆಗಳು ಎದುರಾಗದೆ ಇರೋದಿಲ್ಲ ಅಂತೆಲ್ಲ ಮಾತುಗಳನ್ನಾಡುತ್ತಿದ್ದಾರೆ. ಈ ಹಿಂದೆ ಕೂಡ ಅಗೋಚರ ಶಕ್ತಿಗಳ ಕುರಿತಾದ ಸಿನಿಮಾಗಳು ತಯಾರಾದ ಸಂದರ್ಭದಲ್ಲಿ ಇಂಥ ವಿಚಿತ್ರ ಘಟನೆಗಳು ನಡೆದ ಉದಾಹರಣೆಗಳಿವೆ. ಈಗ ಭೈರಾದೇವಿಯ ವಿಚಾರದಲ್ಲೂ ಅದು ಮರುಕಳಿಸುತ್ತಿದೆ.